ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತುಮಕೂರಿನಲ್ಲಿ ಹೈಟೆಕ್ ಸ್ಟೇಡಿಯಂ ನಿರ್ಮಾಣವಾಗ್ತಾ ಇದೆ. ಸೊ ಇದಕ್ಕೆ ಮಾಜಿ ಸಚಿವ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಹೈಟೆಕ್ ಸ್ಟೇಡಿಯಂ ಕಾಮಗಾರಿಯನ್ನು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮತ್ತು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 58 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸ್ಟೇಡಿಯಂ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅದು ಲೋಕಾರ್ಪಣೆಯಾಗಲಿದೆ. ಬಹಳ ಭವ್ಯವಾಗಿ ಸುಸಜ್ಜಿತವಾಗಿ ಈ ಹಿಂದೆ ಯಾರಾದರೂ ಸ್ಟೇಡಿಯಂ ನೋಡಿದಾಗ ಆಗ ಇದ್ದಂತಹ ಆ ಒಂದು ಸ್ಟೇಡಿಯಂನ ಚಿತ್ರಣಕ್ಕೂ ಈಗ ಇರುವಂತಹ ಚಿತ್ರಣಕ್ಕೂ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಬಹಳ ದೊಡ್ಡದಾದಂಥ ವ್ಯತ್ಯಾಸ. ಹೀಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ನೋಡಬಹುದು, ಅದೇ ಮಾದರಿಯಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಮನ್ನು ಕೂಡ ನೋಡಬಹುದು. ಬೆಂಗಳೂರು ಬಿಟ್ಟರೆ ತುಮಕೂರಿನಲ್ಲೇನೆ ಈ ರೀತಿ ಸ್ಟೇಡಿಯಂ ಇರೋದು. ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುವಂತಹ ದೃಷ್ಟಿಯಿಂದ ನಿರ್ಮಾಣ ಮಾಡಿರುವಂಥ ಸುಮಾರು 58 ಕೋಟಿ ರೂಪಾಯಿ ಅಂದರೆ ಸುಲಭದ ಮಾತಲ್ಲ, ಕಡಿಮೆ ವೆಚ್ಚ ಅಲ್ಲ ಅದು. ಆಧುನಿಕ ಕ್ರೀಡಾಂಗಣದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗುವಂತಹ ವಿವಿಧ ಸೌಲಭ್ಯಗಳನ್ನು ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ, ಗ್ಯಾಲರಿ ಸೌಲಭ್ಯವನ್ನು ಮಾಡಲಾಗಿದೆ. ಹೇಗೆ ಬೆಂಗಳೂರಿನ ಸ್ಟೇಡಿಯಂ ನಮಗೆ ಹೇಗೆ ಕಾಣುತ್ತೆ ಅದೇ ಮಾದರಿಯಲ್ಲಿ ತುಮಕೂರಿನ ಸ್ಟೇಡಿಯಂ ಕೂಡ ನಿರ್ಮಾಣ ಮಾಡಲಾಗಿದೆ. ಕ್ರೀಡಾಪಟುಗಳು ಅತಿ ಹೆಚ್ಚು ಗೋಲ್ಡ್ ಮೆಡಲ್ ತರೋದಕ್ಕೆ ಅನುಕೂಲ, ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಜಿಲ್ಲೆಯ ವಿವಿಧ ಕ್ರೀಡಾಪಟುಗಳಿಗೆ ಈ ಸ್ಟೇಡಿಯಂ ಒಂದು ಮೂಲ ಸಲೆಯಾಗುತ್ತೆ ಅನ್ನುವಂಥ ಮಾತನ್ನು ಅಮೋಘ್ ಟಿವಿ ಜೊತೆ ಮಾತನಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಸ್ಟೇಡಿಯಂನಲ್ಲಿ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡೋದಕ್ಕೋಸ್ಕರ ಸುಮಾರು 6 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿದರು ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾಗ. ಸೊ ಈಗ ನ್ಯಾಷನಲ್ ಇವೆಂಟ್ಗಳು ಮತ್ತು ನ್ಯಾಷನಲ್ ಗೇಮ್ಸ್ ಆಡೋದಕ್ಕೆ ನಮ್ಮ ತುಮಕೂರು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸರ್ವಸನ್ನದ್ಧವಾಗಿದೆ, ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ. ಯಾವುದೇ ರೀತಿಯಾದಂತಹ ಒಂದು ಗೇಮ್ಸ್ಗಳನ್ನಾಗಿರಬಹುದು, ನ್ಯಾಷನಲ್ ಗೇಮ್ಸ್ ರಾಷ್ಟ್ರಮಟ್ಟದ ಆಟಗಳನ್ನಾದರೂ ಆಗಿರಬಹುದು, ಕ್ರೀಡಾಕೂಟಗಳನ್ನಾದರೂ ಆಗಿರಬಹುದು, ತುಮಕೂರಿನಲ್ಲಿ ಆಯೋಜನೆ ಮಾಡೋದಕ್ಕೆ ಬಹಳ ಸುಸಜ್ಜಿತವಾದಂತಹ ಒಂದು ಸ್ಟೇಡಿಯಮನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಮಾಜಿ ಡಿಸಿಎಂ ಹಾಗೂ ಕೊರಟಗೆರೆಯ ಹಾಲಿ ಶಾಸಕ, ಕಾಂಗ್ರೆಸ್ನ ಹಿರಿಯ ಮುಖಂಡ ಮತ್ತು ಸಿದ್ಧಾರ್ಥ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನ ಸ್ಟೇಡಿಯಂನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರ ಜೊತೆಯಾಗಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಹಾಗೇ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಕುಮಾರ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಸೊ ಅನೇಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಇರೋದನ್ನು ಗಮನಿಸಬಹುದು. ಭವ್ಯವಾದ ಎಲ್ಲದೂ ಎಲ್ಲ ಸೌಲಭ್ಯಗಳನ್ನು ಕೂಡ ಒಳಗೊಂಡಿರುವಂಥ ಒಂದು ಸುವ್ಯವಸ್ಥಿತವಾದಂತಹ ಸ್ಟೇಡಿಯಂ ನಿರ್ಮಾಣಗೊಳ್ತಾ ಇದೆ. ಇನ್ನು ಕೆಲವಾರು ದಿನಗಳು ಬೇಕಾಗುತ್ತೆ ಕಂಪ್ಲೀಟಾಗಿ ಇದು ಲೋಕಾರ್ಪಣೆಯಾಗೋದಕ್ಕೆ. ಆದರೆ ಅದಕ್ಕೂ ಮುನ್ನ ಹೇಗೆ ನಡೀತಾ ಇದೆ ಕಾಮಗಾರಿ ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ವೀಕ್ಷಣೆಯನ್ನು ಮಾಡಿದ್ದಾರೆ. ಸುಮಾರು 58 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಭವ್ಯ ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣ. ಸೊ ಮೊದಲೆಲ್ಲ ಮೆಟ್ಟಿಲುಗಳ ಮೇಲೆ ಕೂರಬೇಕಾಗಿತ್ತು ಯಾವುದೇ ಫಂಕ್ಷನ್ಸ್ ಆದರೂ ಕೂಡ, ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನೋತ್ಸವ ಆಗಲಿ, ಎಲ್ಲರೂ ಕೂಡ ಅಥವಾ ಕ್ರೀಡಾಕೂಟಗಳಾಗಲಿ ದೊಡ್ಡ ದೊಡ್ಡದಾದಂತಹ ಮೆಟ್ಟಿಲುಗಳ ಮೇಲೆ ಕೂರಬೇಕಾಗಿತ್ತು. ಆದರೆ ಈಗ ಆ ವ್ಯವಸ್ಥೆ ಇಲ್ಲ. ಈಗ ಅದನ್ನು ಕಂಪ್ಲೀಟಾಗಿ ತೆರವುಗೊಳಿಸಿ ಪ್ರೇಕ್ಷಕರ ಅಥವಾ ವೀಕ್ಷಕರ ಗ್ಯಾಲರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುತ್ತಲೂ ಏನು ಆ ಒಂದು ಓವೆಲ್ ಶೇಪ್ ಇದೆ ಇಡೀ ಸ್ಟೇಡಿಯಂ ಸುತ್ತಲೂ ಕೂಡ ಸುವ್ಯವಸ್ಥಿತವಾದಂತಹ ಕ್ರೀಡಾಂಗಣದ ವೀಕ್ಷಕರ ಗ್ಯಾಲರಿಯನ್ನು ಮಾಡಲಾಗಿದೆ. ಆಟಗಾರರು ತಂಗುವುದಕ್ಕೆ, ಆಟಗಾರರು ತಮ್ಮ ವಸತಿಗಾಗಿ ಕೂಡ ಒಂದು ರೀತಿಯ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳನ್ನು, ಕೋಣೆಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ನೀವು ನೋಡ್ತಾ ಇರ್ತೀರಿ ಇನ್ನು ಅಥ್ಲೆಟಿಕ್ ಟ್ರ್ಯಾಕ್. ಸೊ ಈ ಹಿಂದೆ ಇದ್ದಂಥ ಬರೀ ಮಣ್ಣು ಮಣ್ಣಿನ ಟ್ರ್ಯಾಕ್ ಇತ್ತು. ಫುಟ್ಬಾಲ್ ಆಡಬೇಕಾದರೂ ಅಷ್ಟೇ, ಕ್ರಿಕೆಟ್ ಆಡಬೇಕಾದರೂ ಅಷ್ಟೇ, ಯಾವುದೇ
ಕ್ರೀಡಾ ತರಬೇತಿ ಆಗಲಿ ಚಟುವಟಿಕೆ ಆಗಲಿ ವಾಲಿಬಾಲ್ ಆಗಲಿ ನಡೆಯೋದಕ್ಕೆ ಬರೀ ಕೇವಲ ನೆಲಹಾಸು ಇಲ್ಲದಂತೆ ನಡೆಸಲಾಗ್ತಾ ಇತ್ತು. ಆದರೆ ಈಗ ಹಾಗಿಲ್ಲ. ಎದುರು ಭಾಗದಲ್ಲಿ ಏನು ಸ್ಕೇಟಿಂಗ್ ಸ್ಟೇಡಿಯಂ ಇತ್ತು, ಕಬಡ್ಡಿ ಸ್ಟೇಡಿಯಂ ಇತ್ತು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಂಡೋರ್ ಆಗಿದೆ. ಇನ್ನು ಅದಕ್ಕೂ ಕೂಡ ಸಿಂಥೆಟಿಕ್ ಹಾಸನ್ನು ಹಾಸಲಾಗಿದೆ. ಮತ್ತು ಇನ್ನೊಂದು ಕಡೆ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಈಗಾಗಲೇ 6 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನಗಳ ನಂತರ ಬಹುಶಃ ಈ ಒಂದು ಸಮ್ಮರ್ ವೆಕೇಷನ್ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಅದು ಅಲ್ಲದೇನೇನೇ ಇಲ್ಲಿಗೆ ತುಮಕೂರಿಗೆ ಕೊಡಿ ಅಂತ ಹೇಳಿ ನ್ಯಾಷನಲ್ಸ್ ತುಮಕೂರಿಗೆ ಕೊಡಿ ಅಂತ ಕೇಳ್ಬೋದು ನಾವು. ಆದ್ದರಿಂದ ತುಮಕೂರಿನಲ್ಲೇ ಭಾಳ ಉತ್ತಮವಾದಂಥ ಸ್ಟೇಡಿಯಂ ಇದೆ, ಕ್ರೀಡಾಂಗಣ ಇದೆ. ಇಲ್ಲಿ ನಾವು ಮಾಡ್ತೀವಿ, ನ್ಯಾಷನಲ್ ಮಾಡ್ತೀವಿ ಅಥವಾ ಏಷ್ಯನ್ ಗೇಮ್ಸ್ಗೆ ಏಷ್ಯನ್ ಇವೆಂಟ್ಸ್ ಮಾಡ್ತೀವಿ ಅಂಥೇಳಿ ಮಾಡ್ಬೋದು. ನಾನು ರಾಜ್ಯದ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ರಾಷ್ಟ್ರದ ಅಥ್ಲೆಟಿಕ್ ಅಸೋಸಿಯೇಷನ್ನಿನ ಉಪಾಧ್ಯಕ್ಷನಾಗಿ ಇವತ್ತು ಅನೇಕ ಇವೆಂಟ್ಗಳನ್ನು ಮುಂದಿನ ದಿನಗಳಲ್ಲಿ ತರೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಅದರಿಂದ ಇದು ಭಾಳ ಒಳ್ಳೆಯ ಬೆಳವಣಿಗೆ ಅಂಥೇಳಿ ನಾನು ಭಾವಿಸ್ತೇನೆ. ಮಾನ್ಯ ಶಾಸಕರು ನಮ್ಮ ಜ್ಯೋತಿ ಗಣೇಶ್ ಅವರು ವೈಯಕ್ತಿಕವಾಗಿ ಭಾಳ ಆಸಕ್ತಿಯನ್ನು ವಹಿಸಿ ಏನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಮತ್ತು ನಮ್ಮ ಯೂತ್ ಸರ್ವೀಸಸ್ ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ ಇವತ್ತು ಈ ಕೆಲಸ ನಡೀತಾ ಇದೆ. ಸಣ್ಣ ಪುಟ್ಟ ಬದಲಾವಣೆಗಳು ಮುಂದಿನ ದಿನದಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಮಾಡ್ಬೋದು. ಇಲ್ಲಿ ಮೀಡಿಯಾದವರಿಗೆ ಇವೆಂಟ್ ನಡೀತಕ್ಕಂಥ ಸಂದರ್ಭದಲ್ಲಿ ಮೀಡಿಯಾದವರಿಗೆ ಯಾವ ರೀತಿ ಅವಕಾಶಗಳು ಮಾಡಿಕೊಡ್ಬೇಕು, ಅವರಿಗೆ ವೈಫೈ ಫೆಸಿಲಿಟೀಸ್ ಮಾಡಿಕೊಡ್ಬೇಕು, ಅವರಿಗೆ ಆದಂಥ ಪ್ರತ್ಯೇಕವಾದ ರೂಮ್ಗಳು ಮಾಡಿಕೊಡ್ಬೇಕು, ಈ ಥರದ್ದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಿ ನಮ್ಮ ಇಲಾಖೆಯವರು ಮತ್ತು ಸ್ಮಾರ್ಟ್ ಸಿಟಿಯವರು ಎಲ್ಲ ಯೋಚನೆ ಮಾಡಿ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಒಂದು ಕ್ರೀಡಾಂಗಣ ನಮ್ಮ ತುಮಕೂರಿಗೆ ಅವಶ್ಯಕತೆ ಇತ್ತು, ಅದು ಆಗ್ತಾ ಇದೆ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ನನಗೆ ವಿಶ್ವಾಸ ಇದೆ ಈ ಫೆಸಿಲಿಟೀಸನ್ನು ಉಪಯೋಗ ಮಾಡಿಕೊಂಡು ನಮ್ಮ ಈ ಜಿಲ್ಲೆಯ ಅಥ್ಲೀಟ್ಸ್ಗಳು ಸ್ಪೋರ್ಟ್ಸ್ಮೆನ್ಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಆಗುತ್ತೆ ಅಂತ. ಯಾಕೆಂದರೆ ತಮಗೆ ಪಕ್ಕದ ಹಬ್ಬತ್ನಹಳ್ಳಿ ಅಂತ ಇದೆ ಪಕ್ಕದಲ್ಲಿ, ನಮ್ಮ ಗೊಲ್ಲಹಳ್ಳಿ ಪಕ್ಕದಲ್ಲಿ ಹಬ್ಬತ್ನಹಳ್ಳಿ ಅಂತ, ಅಲ್ಲಿನ ಒಂದು ಹೆಣ್ಣು ಮಗು ಪ್ರಿಯಾ ಮೋಹನ್ ಅಂತ ಅವಳು ಈಗ ಇಂಟರ್ನ್ಯಾಷನಲ್ ಅಥ್ಲೆಟ್ ಆಗಿದ್ದಾಳೆ. ಈಗಾಗಲೇ ನಾನು ಮುಂದಿನ ವಾರ ಫ್ರಾನ್ಸಿಗೆ ಹೋಗ್ತಾ ಇದ್ದಾಳೆ, ನಾನೇ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅವರನ್ನು ಫ್ರಾನ್ಸಿಗೆ ಹೋಗಿ ಬರೋದಕ್ಕೆ, ನಾನೇ ನಮ್ಮ ಸಂಸ್ಥೆಯಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಆ ರೀತಿ ಪ್ರತಿಭೆಗಳು ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳು ಬರಬೇಕು ಅಂಥೇಳಿ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅದು ಒಂದು ರೀತಿಯಲ್ಲಿ ಪಾಲಿಸಿ ಇದ್ದಾಗೆ, ಹಳ್ಳಿಗಾಡಿನಿಂದ ಮಕ್ಕಳು ಏನೋ ಒಂದು ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಎಂಡ್ಯೂರೆನ್ಸ್ ಇರುತ್ತೆ, ಅದನ್ನು ಉಪಯೋಗ ಮಾಡಿಕೊಂಡು ನಾವು ಅವರನ್ನು ಗುರುತಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಗೌರವವನ್ನು ತರ್ತಕ್ಕಂಥದ್ದಾಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಅದು ಇದು ಈ ಸ್ಟೇಡಿಯಮ್ಮು ಈ ಕ್ರೀಡಾಂಗಣ ಅದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.